ಬೆಳ್ತಂಗಡಿ ತಾಲೂಕಿನ ಕುಮಾರಿ ಸೌಜನ್ಯ ಹತ್ಯೆ ಪ್ರಕರಣ ದಿನೇ ದಿನೇ ಭಾರಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ನಿರಂತರವಾಗಿ ಆ ಭಾಗದಿಂದ ಪ್ರತಿಭಟನೆ ವ್ಯಕ್ತ ಆಗ್ತಾ ಇದ್ದು ಮರು ತನಿಖೆ ಆಗಲೇಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಲಾಗ್ತಾ ಇದೆ. ಈಗಾಗಲೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿ ಅದಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಮರು ತನಿಖೆ ಮಾಡಿ, ಯಾರು ಅಪರಾಧಿ ಅಂತ ಅಂದ್ಕೊಂಡಿದ್ರು ಅವ್ರು ನಿರಪರಾಧಿ ಅಂತ ಸಾಬೀತಾಗಿದೆ, ಹಾಗಾದರೆ ಅಪರಾಧಿಗಳು ಯಾರು ಅನ್ನೋದನ್ನು ಸರ್ಕಾರ ಮರು ತನಿಖೆ ಮಾಡಬೇಕು, ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಜನಾಭಿಪ್ರಾಯ ಹಕ್ಕು ಜನರ ಒತ್ತಾಯ ಶುರುವಾಗಿದೆ. ಇದಕ್ಕೆ ಇದರ ಕುರಿತಂತೆ ಈಗ BJP ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡಿ ನಿಯೋಗ ಮನವಿ ಮಾಡಿದೆ, ಮರು ತನಿಖೆ ಆಗಬೇಕು ಈ ಪ್ರಕರಣದ್ದು ಅಂತ. BJP ರಾಜ್ಯಾಧ್ಯಕ್ಷ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇದರ ಮನವಿ ಸಲ್ಲಿಸಲಾಯಿತು. ಈಗಾಗಲೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಶಾಸಕರೆಲ್ಲರೂ ಕೂಡ ನಿಯೋಗದಲ್ಲಿದ್ದರು. ಸಹಜವಾಗಿಯೇ ಈ ಭಾಗದಲ್ಲಿ BJP ಪ್ರಬಲವಾಗಿರೋದ್ರಿಂದ ಇವರೆಲ್ಲರೂ ಕೂಡ ಆ ಜನಾಭಿಪ್ರಾಯವನ್ನು ಗೌರವಿಸಲೇಬೇಕು, ಜನರ ಒತ್ತಾಯವನ್ನು ಗೌರವಿಸಲೇಬೇಕು. ಹಾಗಾಗಿ ಭಾಗೀರಥಿ ಮುರುಳ್ಯ, ಸುಳ್ಯ ಶಾಸಕಿ ವೇದವ್ಯಾಸ್ ಕಾಮತ್, ಮಂಗಳೂರಿನ ಶಾಸಕರು ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ಗುರುಮೈ ಸುರೇಶ್ ಶೆಟ್ಟಿ ಮತ್ತಿತರರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದು ಬಹಳ 2012ರಲ್ಲಿ ನಡೆದಂಥ ಘಟನೆ ಮತ್ತೆ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಒಂದು ಅಮಾನುಷ ಅತ್ಯಾಚಾರ ಪ್ರಕರಣದಲ್ಲಿ ಏನು ಅಪರಾಧಿ ಯಾರು ಅನ್ನೋದು ಗೊತ್ತಾಗಬೇಕು ಅನ್ನುವಂಥದ್ದು ದೊಡ್ಡ ಒಂದು ಜನರ ಒತ್ತಾಯ ಆಗಿದೆ. ಹಾಗಾಗಿ ಈ ಪ್ರಕರಣ ಭಾಳ ಬಿರುಸು ಪಡ್ಕೋತಾ ಇದೆ. ಸರ್ಕಾರ ಇದರ ಕುರಿತಂತೆ ಯೋಚನೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ.